ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 174 ಶಿಲುಬೆಯ ಮಾತು ಹುಚ್ಚುತನ ಮತ್ತು ಮೂರ್ಖತನದ ಗೊಂದಲಕ್ಕೊಳಗಾಗಿರುವ ಈ ಬುದ್ಧಿವಂತ ಜಗತ್ತಿಗೆ ಅದರ ಉಪದೇಶದಿಂದ ಸಾಧಿಸಿದ ಮಹತ್ತರ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ನಾವು ವಿಶೇಷವಾಗಿ ರಾಜಕುಮಾರರು ಮತ್ತು ಆಡಳಿತಗಾರರು ಅವರ ರಾಜಕೀಯ ದೂರದೃಷ್ಟಿಯ ಹೆಸರಿನಲ್ಲಿ ಮತ್ತು ಅವರ ಜನರ ಹಿತಾಸಕ್ತಿಗಳಿಗಾಗಿ ನಮ್ಮ ವಿನ್ಯಾಸಗಳನ್ನು ಸಮನಾಗಿ ತೂಗುವಂತೆ ಮನವಿ ಮಾಡುತ್ತೇವೆ. ಎರಡನೆಯದಾಗಿ ಅವರ ಒಲವು ಮತ್ತು ಅಧಿಕಾರದಿಂದ ನೀವು ನಿರೀಕ್ಷಿತ ಫಲಗಳಲ್ಲಿ ಒಂದು ಭಾಗ ಮಾತ್ರ ಪಕ್ವವಾಗುತ್ತೇವೆ. ಎಲ್ಲ ವಿಷಯಗಳ ಪ್ರಸ್ತುತ ಕ್ಷಿಪ್ರ ಕುಸಿತದ ನಡುವೆ ಸಾರ್ಥಕತೆಯು ಸಣ್ಣದೇನಲ್ಲ. ಭವಿಷ್ಯದ ಭಯವು ಇರುವಾಗ ಅಶಾಂತಿ ಮೇಲುಗೈ ಸಾಧಿಸುತ್ತದೆ. ಕಳೆದ ಶತಮಾನವು ಯುರೋಪಿನ ವಿಪತ್ತುಗಳಿಂದ ದಣಿದು ಅದು ಕಂಪನದಿಂದ ಇನ್ನೂ ನಡುಗುವಂತೆ ಮಾಡಿತು. ಈ ಶತಮಾನವು ಅದರ ಕೊನೆಯ ವರವಿಗೂ ಮಾನವ ಜನಾಂಗಕ್ಕೆ ಪರಂಪರೆಯಾಗಿ ಕೆಲವು ಸಾಮರಸ್ಯ ಪ್ರತಿಜ್ಞೆಯನ್ನು ಕ್ರೈಸ್ತ ನಂಬಿಕೆಯ ಐಕ್ಯತೆಯಿಂದ ದೊಡ್ಡ ಪ್ರಯೋಜನಗಳ ಭರವಸೆಯನ್ನು ನೀಡಬಹುದಲ್ಲವೇ? ಪ್ರೊಟೆಸ್ಟೆಂಟ್ ಸಿದ್ಧಾಂತಗಳ ಪ್ರವೃತ್ತಿಯನ್ನು ರೋಮ್ ಪರ ಎಂದು ನಿರಾಕರಿಸಲಾಗದು. ಈ ಮಹಾ ಧಾರ್ಮಿಕ ಸಂಸತ್ತಿನಲ್ಲಿ ರೋಮನ್ ಕ್ಯಾಥೋಲಿಕರಿಗೆ ನೀಡಲಾದ ಪ್ರಮುಖ ಭಾಗದ ನಿಜವಾದ ಮಹತ್ವ ಅದಾಗಿದೆ. ಮತ್ತು ಪ್ರೊಟೆಸ್ಟೆಂಟ್ ಯೂನಿಯನ್ ಚಳುವಳಿಯಲ್ಲಿ ಆಸಕ್ತಿಯುಳ್ಳವರೆಲ್ಲರೂ ರೋಮ್ ಚರ್ಚ್ನೊಂದಿಗೆ ಒಕ್ಕೂಟವಲ್ಲದಿದ್ದರೂ ಮೈತ್ರಿಯನ್ನು ಭದ್ರಪಡಿಸಿಕೊಳ್ಳಲು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರೆಸ್ಬಿಟೇರಿಯನ್ ನಂಬಿಕೆಯಲ್ಲಿರುವ ಒಂದು ಅಂಶವೆಂದರೆ ಈಗ ಇದು ಹೇಸಿಗೆ ಎಂದು ಪರಿಗಣಿಸಿ ಅದನ್ನು ಬದಲಾಯಿಸಲಾಗುವುದು. ಇದು ಪೋಪಸಿಯನ್ನು ಕ್ರಿಸ್ತ ವಿರೋಧಿ ಎಂದು ಉಲ್ಲೇಖಿಸುತ್ತದೆ. ಚರ್ಚ್ ಒಕ್ಕೂಟದಲ್ಲಿ ಮೆಥೋಡಿಸ್ಟ್ ಪಾದ್ರಿಯೊಬ್ಬರು ಕಾರ್ಡಿನಲ್ ಗಿಬ್ಬನ್ ಅವರನ್ನು ಉದ್ದೇಶಿಸಿ ಬರೆದ ಈ ಕೆಳಗಿನ ಪತ್ರವು ಪ್ರೊಟೆಸ್ಟೆಂಟರ್ಗಳಲ್ಲಿ ಈ ಪ್ರವೃತ್ತಿಯನ್ನು ಬಲವಾಗಿ ಸೂಚಿಸುತ್ತದೆ. ಟಾಂಟನ್ ಮಾಸ್: ಆತ್ಮೀಯ ಪ್ರಧಾನರೇ, ನೀವು ನಿಸ್ಸಂದೇಹವಾಗಿ ಪರಿಚಿತರಾಗಿರುವಿರಿ. ನೀವು ಪ್ರೊಟೆಸ್ಟೆಂಟ್ ಚರ್ಚುಗಳ ನಡುವೆ ಪುನರ್ಮಿಲನದ ಕಡೆಗೆ ಒಂದು ಚಳುವಳಿ ಇದೆ ಎಂಬ ವಿಷಯದ ಆಸಕ್ತಿ ಹೊಂದಿದ್ದೀರಿ. ಅಂತಹ ಪುನರ್ಮಿಲನ ನಡೆಯಬೇಕಾದರೆ ಅದು ರೋಮನ್ ಕ್ಯಾಥೋಲಿಕ್ ಸಭೆಯನ್ನು ಯಾಕೆ ಸೇರಿಸಬಾರದು? ರೋಮನ್ ಚರ್ಚ್ಗೆ ಪ್ರಸ್ತಾಪಿಸಲು ಕೆಲವು ತಳಹದಿ ಇವೆ. ಅದರ ಮೇಲೆ ನಾವೆಲ್ಲ ನಿಲ್ಲಬಹುದೋ? ನಾವು ಕ್ರಿಸ್ತನನ್ನು ಮತ್ತು ಆತನ ಯೋಜನೆಗಳನ್ನು ಹೆಚ್ಚು ಪರಿಪೂರ್ಣವಾಗಿ ಕಲಿಯುವ ವರೆವಿಗೆ ಅದು ನಮ್ಮನ್ನು ತಪ್ಪಾಗಿ ನಂಬಿದರೆ ತಾತ್ಕಾಲಿಕವಾಗಿರಬಹುದಾದ ರಿಯಾಯಿತಿಗಳೊಂದಿಗೆ ನಮ್ಮನ್ನು ಭೇಟಿ ಮಾಡಲು ಸಾಧ್ಯವಿಲ್ಲವೇ? ಒಂದು ವಿಷಯದ ಬಗ್ಗೆ ನನಗೆ ಖಾತ್ರಿಯಿದೆ. ವೈಯಕ್ತಿಕವಾಗಿ ನಾನು ಕ್ರೈಸ್ತ ಸಭೆಗಳ ಎಲ್ಲ ಶಾಖೆಗಳಲ್ಲಿ ಒಳ್ಳೆಯದನ್ನು ಹೆಚ್ಚು ಹೆಚ್ಚು ಎಚ್ಚರಿಕೆಯಿಂದ ನೋಡುವ ಪ್ರವೃತ್ತಿಯನ್ನು ಹೊಂದಿದ್ದೇನೆ. ಮತ್ತು ನಾನು ಇದರಲ್ಲಿ ಒಬ್ಬಂಟಿಗನಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ. ತಮ್ಮ ವಿಶ್ವಾಸಿ ಜಿಯೋ ಡಬ್ಲ್ಯೂ ಕಿಂಗ್, ಪಾಸ್ಟರ್, ಫಸ್ಟ್ ME ಚರ್ಚ್. ಇದಕ್ಕೆ ಕಾರ್ಡಿನಲ್ ಪ್ರಧಾನ ಗುರುವು ಈ ಕೆಳಗಿನಂತೆ ಉತ್ತರಿಸಿದನು: ಮಾನ್ಯ ಅಯ್ಯನವರಾದ ರೆವರೆಂಡ್ ಜಿಯೋ ಡಬ್ಲ್ಯೂ ಕಿಂಗ್ ರವರೇ, ನಿಮ್ಮ ಪರವಾಗಿ ಪ್ರತ್ಯುತ್ತರವಾಗಿ ಕ್ರೈಸ್ತ ಪ್ರಪಂಚದ ಪುನರ್ಮಿಲನದ ನಿಮ್ಮ ಆಕಾಂಕ್ಷೆಗಳು ಪೂರ್ಣ ಪ್ರಶಂಸೆಗೆ ಅರ್ಹವಾಗಿವೆ ಎಂದು ಹೇಳಲು ನಾನು ಬೇಡಿಕೊಳ್ಳುತ್ತೇನೆ. ಕ್ಯಾಥೋಲಿಕ್ ಚರ್ಚನ್ನು ಹೊರತುಪಡಿಸಿದರೆ ಈ ಪುನರ್ಮಿಲನವು ಕೇವಲ ಛಿದ್ರವಾಗುತ್ತದೆ. ಇದು ಅಸಾಧ್ಯವೂ ಆಗುತ್ತದೆ. ದೃಢವಾದ ಧರ್ಮಗ್ರಂಥದ ಆಧಾರವಿಲ್ಲದೆ ಯಾವುದೇ ಒಕ್ಕೂಟ ಸಾಧ್ಯವಿಲ್ಲ. ಪೀಟರ್ ಮತ್ತು ಆತನ ಉತ್ತರಾಧಿಕಾರಿಯ ಕಾಣುವಂತೆ ಇರುವ ಚರ್ಚಿನ ಮುಖ್ಯಸ್ಥರನ್ನು ಗುರುತಿಸುವಲ್ಲಿ ಕಂಡುಬರುತ್ತದೆ. ನಾಗರಿಕ ಸಮಾಜ, ಮಿಲಿಟರಿ ಮತ್ತು ಚರ್ಚಿನ ಜೀವನದಲ್ಲಿ ಮುಖ್ಯಸ್ಥನಿಲ್ಲದ ಯಾವುದೇ ಸ್ಥಿರ ಸರ್ಕಾರವಿರಲು ಸಾಧ್ಯವಿಲ್ಲ. ಪ್ರತಿ ರಾಜ್ಯವು ತನ್ನ ರಾಜ್ಯಪಾಲರನ್ನು ಹೊಂದಿರಬೇಕು. ಪ್ರತಿ ಪಟ್ಟಣವು ಅದರ ಮೇಯರ್ ಅಥವಾ ಪುರಸಭೆಯ ಮುಖ್ಯಸ್ಥರನ್ನು ಕೆಲವು ಶಿರೋನಾಮೆಯೊಂದಿಗೆ ಹೊಂದಿರಬೇಕು. ಪ್ರಪಂಚದ ಚರ್ಚುಗಳು ಒಬ್ಬ ಮುಖ್ಯಸ್ಥನನ್ನು ಕಾಣುವುದಾದರೆ ಅವರು ಅಧಿಕಾರದ ಮಾನದಂಡವನ್ನು ಹೊಂದಿರುವ ಅಥವಾ ರೋಮಿನ ಬಿಷಪ್ಪರನ್ನು ಹೊರತುಪಡಿಸಿ ನಿರ್ದೇಶನ ವಿಧಿಯನ್ನು ಎಲ್ಲಿ ಕಂಡುಕೊಳ್ಳುತ್ತಾರೆ? ಕ್ಯಾಟನ್ಬರ್ಗ್ ಅಥವಾ ಕಾನ್ಸ್ಟ್ಯಾಂಟಿನೋಪಲ್ನಲ್ಲಿ ಅಲ್ಲ.